ಒಂದೆರಡು ಸೀರಿಯಸ್ ವಿಷಯಗಳ ಬಗ್ಗೆ ಹೇಳಬೇಕು ಇವತ್ತು. ಆಕ್ಚುಲಿ ಏನು ಅಂತಂದ್ರೆ, ಎಲ್ಲ ಸಿಕ್ಕಾಗ ನನ್ನನ್ನು ಏನು ಕೇಳ್ತಾರೆ ಅಂತಂದ್ರೆ, ಸರ್ ನೀವು ಎಲ್ಲ ರಿಮೇಕ್ ಸಿನಿಮಾಗಳನ್ನೇ ಮಾಡಿದಿರಲ್ವಾ ಅಂತ ತುಂಬ ಕ್ವೆಶನ್ ಕೇಳ್ತಾರೆ. ನೋಡಿ, ಒಂದು ವಿಷಯ ಹೇಳ್ತೀನಿ, ನಾನು ರಾಜಹುಲಿ, ರುದ್ರತಾಂಡವ ಕೆಲವು ಸಿನಿಮಾಗಳನ್ನು ರಿಮೇಕ್ ಮಾಡಿದ್ದೀನಿ. ಆವಾಗ ನನಗೆ ಸ್ವಮೇಕ್ ಮಾಡುವಂಥ ಪ್ರೊಡ್ಯೂಸರ್ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ರಿಮೇಕ್ ಮಾಡಿದ್ದೀನಿ ಮತ್ತು ರಿಮೇಕಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದೀವಿ. ಇವತ್ತು ಜೆಂಟಲ್ಮ್ಯಾನ್ ಅಂತ ಲಾಸ್ಟ್ ಇಯರ್ ನೀವೇ ನೋಡಿದ್ದೀರಾ, ಒಂದು ತುಂಬ ಒಳ್ಳೆಯ ಕಾನ್ಸೆಪ್ಟ್ ಇರುವಂಥ ಒಂದು ಕನ್ನಡ ಸಿನಿಮಾ. ನೀವು ಜೆಂಟಲ್ಮ್ಯಾನ್ ಸಾಂಗ್ಗಳನ್ನ ಕೇಳಿದಿರಾ, ಜೆಂಟಲ್ಮ್ಯಾನ್ ಸಿನಿಮಾಗಳನ್ನ ನೋಡಿದ್ದೀರಾ. ಥಿಯೇಟ್ರಲ್ಲಿದ್ದಾಗ ಯಾರೂ ಅದನ್ನು ಸಿನಿಮಾನ ಉಳಿಸ್ಕೊಳ್ಳಿಲ್ಲ, ಎಲ್ಲರೂ ಟಿ ವಿಲಿ ಬಂದಾಗ ಇಲ್ಲ ಟೆಲಿಗ್ರಾಮಲ್ಲಿ ಇಂಥ ಕಡೆ ಎಲ್ಲ ನೋಡ್ತೀರಾ, ಕಮೆಂಟ್ಸ್ಗಳು ಹಾಕ್ತೀರಾ. ಈ ಕಮೆಂಟ್ಸ್ ಮಾಡೋರಿಗೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ. ಕಮೆಂಟ್ಸ್ ಮಾಡೋರೆಲ್ಲ ಸಿನಿಮಾಗಳನ್ನು ನೋಡಿದರೆ ಕನ್ನಡ ಸಿನಿಮಾಗಳು ಭಾಳ ಉದ್ಧಾರ ಆಗಿಬಿಡ್ತವೆ, ಬರೀ ಮೊಬೈಲಲ್ಲಿ ಫ್ರೀಯಾಗಿ ಬಿಟ್ಟಿಯಾಗಿ ಸಿಗುತ್ತೆ ಅಂತ ಎಲ್ಲರೂ ಏನಂದರೆ ಕಮೆಂಟ್ಸ್ಗಳು ಮಾಡ್ತೀರಾ. ಕಮೆಂಟ್ಸ್ ಮಾಡೋರೆಲ್ಲ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ನಾವು ಬೇರೆ ಭಾಷೆಯಲ್ಲಿ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲಿರುವಂಥ ಅಷ್ಟು ಭಾಷೆಯವರಿಗೆ ನಾವು ಒಂದು ಸ್ವಲ್ಪ ಚಾಲೆಂಜ್ ಮಾಡಿ ಒಳ್ಳೆಯ ಕನ್ನಡ ಸಿನಿಮಾಗಳನ್ನು, ಕಂಟೆಂಟ್ ಬೇಸ್ಡ್ ಕನ್ನಡ ಸಿನಿಮಾಗಳನ್ನು ನಾವು ಮಾಡ್ಬೋದು. ಸಾವಿರಾರು ಕೋಟಿ ಹಾಕಿ ಸಿನಿಮಾ ಮಾಡೋದು ಮಾತ್ರನೇ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಲ್ಲ, ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ಬೋದು. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಈ ಕಮೆಂಟ್ಸ್ಗಳೆಲ್ಲ ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ನೋಡ್ಕೊಂಡು ಕಮೆಂಟ್ಸ್ ಮಾಡಿ. ನಂದು ಅಜಯ್ ರಾವ್ದು ಆದಾಗ ತುಂಬ ಕಮೆಂಟ್ಸ್ ಮಾಡಿದ್ರೆ, ನಾವಿಬ್ಬರೂ ಹೊಡೆದಾಡಿದ್ದು ಸಿನಿಮಾಗೋಸ್ಕರನೇ, ಒಂದು ಅದ್ಭುತವಾದಂಥ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಕಂಟೆಂಟ್ ಓರಿಯೆಂಟೆಡು. ನಾನು ಸಾವಿರಾರು ಕೋಟಿ ಹಾಕಿಬಿಟ್ಟು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಆದರೆ ಸಾವಿರಾರು ನಿಮಿಷಗಳು, ಸಾವಿರಾರು ಅವರ್ಗಳು ಟೈಮ್ ಕೊಟ್ಟು ಒಂದು ಒಳ್ಳೆಯ ಸ್ಕ್ರಿಪ್ಟ್ ಮಾಡಿ ಕನ್ನಡ ಸಿನಿಮಾನ ಮಾಡಿದ್ದೀವಿ, ಒಳ್ಳೆ ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟನ್ನು ಮಾಡಿದ್ದೀವಿ. ಶಶಾಂಕ್, ನಿಮಗೆ ಗೊತ್ತಿದೆ, ಶಶಾಂಕ್ ಅವರು ಕೃಷ್ಣ ಲವ್ ಸ್ಟೋರಿ, ಕೃಷ್ಣ ಲೀಲ, ಮೊಗ್ಗಿನ ಮನಸ್ಸು ಅಂತ ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು, ಕತೆಗಳನ್ನು ಮಾಡಿರುವಂಥ ನಿರ್ದೇಶಕರು ಈ ಕತೆಗೂ ಬರೆದಿದ್ದಾರೆ. ಎಲ್ರದ್ದು ಹಾನೆಸ್ಟ್ ಒಂದು ಪ್ರಯತ್ನ ಇದೆ. ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ, ತುಂಬ ಸಿನಿಮಾಗಳು ಕನ್ನಡದಲ್ಲಿ ಬರುತ್ತೆ, ಆದರೆ ಅಟ್ಲೀಸ್ಟ್ ಒಂದು ಸಾಂಗ್ ಹಿಟ್ ಆದಾಗ್ಲೂ ಇಲ್ಲ ಒಂದು ಟ್ರೇಲರ್ ನೋಡಿದಾಗ್ಲೂ ಒಳ್ಳೆಯ ಸಿನಿಮಾ ಅಂತ ಅನ್ನಿಸ್ದಾಗ ಆ ಸಿನಿಮಾಗಳನ್ನು ಇನ್ನೊಬ್ಬರು ಯಾರೋ ಬಂದು ನೋಡಿಬಿಟ್ಟು ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋವರೆಗೂ ಕಾಯಿದೆ, ಸ್ವಲ್ಪ ಥಿಯೇಟ್ರಿಗೆ ಬಂದು ಸಿನಿಮಾ ಉಳಿಸಿದ್ರೆ ಫಸ್ಟ್ ವೀಕ್ ಏನಾಗುತ್ತೆ ಅಂತಂದರೆ ನಮಗೆ ಎಲ್ಲ ಕಡೆ ಚಾಲೆಂಜಸ್ ಇರುತ್ತೆ. ಫಸ್ಟ್ ವೀಕ್ ಸಿನಿಮಾ ಓಡಿದ್ರೇ ಸೆಕೆಂಡ್ ವೀಕಿಗೆ ಸಿನಿಮಾ ರನ್ ಆಗುತ್ತೆ ಯಾವಾಗಲೂ, ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇರ್ಬೋದು, ಎಲ್ಲ ಥಿಯೇಟ್ರ್ಗಳಲ್ಲಿ ಇರ್ಬೋದು, ಯಾವಾಗಲೂ ಫಸ್ಟ್ ವೀಕು ಇಷ್ಟು ಪರ್ಸೆಂಟೇಜ್ ಅಂತ ಸಿನಿಮಾ ನೋಡಿದ್ರೆ ಫಸ್ಟ್ ವೀಕ್ ಇಷ್ಟು ಜನ ನೋಡಿದಾರಪ್ಪ, ಸೆಕೆಂಡ್ ವೀಕ್ ಇಷ್ಟು ಜನ ನೋಡ್ಬೋದು ಅಂತ ಕ್ಯಾಲ್ಕುಲೇಟೆಡ್ ಮಾಡಿ ನೆಕ್ಸ್ಟು ವೀಕಿಗೆ ಶೋಗಳು ಕೊಡ್ತಾರೆ. ಫಸ್ಟ್ ವೀಕೆ ಯಾರು ಸಿನಿಮಾ ಬಂದು ನೋಡದೇ ಇದ್ದಾಗ ಸೆಕೆಂಡ್ ವೀಕಿಗೆ ಶೋನೇ ಇರಲ್ಲ. ಅದಾದಮೇಲೆ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಡಿವಿ ಅಂತ ಟಿ ವಿಲಿ ನೋಡ್ಬೇಕಾದ್ರೆ ಹೇಳ್ತೀವಿ. ಆದರೆ ಬಜೆಟ್ ಹಾಕ್ಬಿಟ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋದು ಥಿಯೇಟ್ರಿಗೋಸ್ಕರ ಅಂತಲೇ ನಾವು ಮಾಡೋದು, ಥಿಯೇಟ್ರಲ್ಲಿ ಜನ ಬಂದು ನೋಡಲಿ ಅಂತ.